ನಡೀದಿರಾ? ಎಸ್ ಸರ್. ಎಲ್ಲಿದೆ ನಿಮ್ಮ ಫಾಸ್ಟೆಸ್ಟ್ ಫಿಂಗರ್? ಫಸ್ಟ್ ಪ್ರಶ್ನೆ. ಕಡಿಮೆಯಿಂದ ಪ್ರಾರಂಭಿಸಿ ಇವುಗಳನ್ನು ಅವು ಹೊಂದಿರುವ ದಿನಗಳ ಸಂಖ್ಯೆಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಸ್ಟಾರ್ಟಿಂಗ್ ವಿತ್ ದ ಲೋಯೆಸ್ಟ್ ಅರೇಂಜ್ ದೀಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ನಂಬರ್ ಆಫ್ ಡೇಸ್ ಇನ್ ದೆಮ್. ನಿಮ್ಮ ಆಯ್ಕೆಗಳು: ಎ ದಶಕ, ಬಿ ವಾರ, ಸಿ ವರ್ಷ, ಡಿ ದಿನ. ಟೈಮ್ ಅಪ್. ಈಗ ಸರಿಯಾದ ಕ್ರಮ ಏನಂತ ನೋಡೋಣ. ಡಿ ದಿನ, ಬಿ ವಾರ, ಸಿ ವರ್ಷ, ಎ ದಶಕ. ಆರ್ಡರ್ ಡಿ ಬಿ ಸಿ ಎ. ನೋಡೋಣ ನಿಮ್ಮ ಐದು ಜನರಲ್ಲಿ ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಐದರಲ್ಲಿ ಮೂರು ಜನ ಅದರಲ್ಲಿ ವೇಗವಾಗಿ ಕೊಟ್ಟವರು ಶ್ವೇತಾ. ಎಸ್. ಇಲ್ಲಂತೂ ದಶಕದಿಂದನೋ ಅಥವಾ ವಾರದಿಂದನೋ ದಿನದಿಂದನೋ ವೇಟ್ ಮಾಡಿಲ್ಲ, ಕೆಲವು ಗಂಟೆಗಳಿಂದ ಮಾತ್ರ ವೇಟ್ ಮಾಡಿದ್ರಿ. ನಾಲ್ಕು ಸೀಸನ್ ಇಂದ ಸರ್. ಖುಷಿ ಇದೆಯಾ? ತುಂಬಾನೇ ಸಂತೋಷ ಆಗ್ತಿದೆ ಸರ್. ತುಂಬಾ ಸಂತೋಷ ಆಗ್ತಿದ್ಯಾ? ಸಂತೋಷ ಆಗ್ತಿದೆ. ನಡೀದಿರಾ? ಎಸ್ ಸರ್. ಓಕೆ, ಲೆಟ್ಸ್ ಪ್ಲೇ ಕರೆ. ಕೋಟಿ ಅನ್ಸತಿ, ಬನ್ನಿ ಬನ್ನಿ. ಆಸ್ಥಾನದಲ್ಲಿ ಕುತ್ಕೊಳ್ಳಕ್ಕಿಂತ ಮುಂಚೆ ನನ್ನ ತಾಯಿ ಇಲ್ಲೇ ಪ್ರಸ್ತುತ ಇದ್ದಾರೆ, ಅವ್ರ ಆಶೀರ್ವಾದ ತಗೋಬೇಕು ಅನ್ನೋದು ನನ್ನ ಇಚ್ಛೆ ಸರ್. ನೋಡಿ ಮಮ್ಮ, ಪ್ಲೀಸ್ ಕಮ್. ಇದೇ ರಿಕ್ವೆಸ್ಟ್? ಓಕೆ, ಒಳ್ಳೇದಲ್ಲ, ಈಗಾದ್ರೂ ಕೂತ್ಕೊಳ್ಳಿ. ಸಿಹಿ ತಿನ್ನೋದ್ರ ಮೂಲಕ ಶುಭ ಆರಂಭ ಆಗ್ಬೇಕು. ಓಕೆನಾ? ಖಂಡಿತ. ಏನಂದ್ರೆ, ಮನೆನೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನನ್ನ ಉಸಿರು, ನನ್ನ ಫ್ರೆಂಡ್, ನನ್ನ ಗೆಳತಿ, ಸಾಕಷ್ಟು ನಿಮ್ ತಾಯಿಯವ್ರ ಬಗ್ಗೆ ಮಾತಾಡೋರ ತುಂಬಾ ಕೊಂಡಾಡಿದೀರ. ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಸರ್ ನಮಗೋಸ್ಕರ. ತ್ಯಾಗಕ್ಕೆ ಕೊನೆನೇ ಇಲ್ಲ ಅಂತಾರಲ್ಲ, ಆ ರೀತಿ ಇವತ್ತಿನ ದಿನದವರೆಗೂ ಸರ್ ಅವ್ರ ಉಸಿರು ಕೂಡ ನಮಗೋಸ್ಕರನೇ ಉಸಿರಾಡ್ತಾ ಇದ್ದಾರೆ ಅವರು. ತುಂಬಾನೇ ಋಣ ಇದೆ, ದೊಡ್ಡ ಋಣ. ತಾಯಿ ಋಣ ತೀರ್ಸಕ್ಕಾಗಲ್ಲ ಅಂತಾರೆ, ಅದು ಖಂಡಿತ ನಿಜವಾದ ಮಾತು ಸರ್. ನಾನ್ ತಾಯಿಯಾದ್ಮೇಲೆ ನನಗೆ ಇವಾಗ ಚೆನ್ನಾಗಿ ಅರ್ಥ ಆಗ್ತಿದೆ. ಇನ್ನೂ ಹೆಚ್ಚಾಗಿ ನನ್ನ ತಾಯಿನ ಪ್ರೀತಿಸಕ್ಕೆ ಗೌರವಿಸಕ್ಕೆ ಪ್ರಾರಂಭ ಮಾಡಿದ್ದೀನಿ ನಾನು. ಒಂದಂತೂ ನಿಜ, ಯಾರು ಬಂದು ತಾಯಿ ತಂದೆಗಳ ಋಣ ತೀರ್ಸಕ್ ಆಗೋದಿಲ್ಲ. ಖಂಡಿತ ಆಗಲ್ಲ ಸರ್. ಅದನ್ನ ಪ್ರಯತ್ನ ಪಡೋದೆ ಮಕ್ಕಳಾಗಿ ನಮ್ ಗುರಿ ಆಗಿರ್ಬೇಕು ಅಂತ ನಾನು ಭಾವಿಸ್ತೇನೆ. ಅದನ್ನ ನೀವ್ ಹೇಳಿದ್ರಿ, ತುಂಬಾ ದೊಡ್ಡ ಮಾತು. ಮೇಡಮ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ಪಕ್ಕದಲ್ಲಿ ನಿಮ್ಮ ಯಜಮಾನರು ಇದ್ದಾರೆ ಅನ್ಕೊಂತೇವೆ ಸರ್. ನಮಸ್ಕಾರ, ತಮ್ಮ ಹೆಸರು? ಸರ್ ರಾಮನಾಯ್ಕ ಅಂತ. ಸೊ ನಿಮ್ ಮದುವೆ ಆಗಿ 2 ವರ್ಷ ಆಯ್ತು. 2 ವರ್ಷ. ಈಗ ಒಂದು ಮಗುವಾಗಿದೆ ಅಲ್ವಾ? 8 ತಿಂಗಳಾ? 5 ತಿಂಗಳು. ಮಗುರು ಬಂದಿದ್ಯಾ? ಬಂದಿದ್ದಾನೆ ಸರ್. ಏನ್ ಹೆಸರು ಇಟ್ಟಿದ್ರ? ಇನ್ನು ಹೆಸರು ಇಟ್ಟಿಲ್ಲ ಸರ್. ಇವತ್ತು ಈ ವೇದಿಕೆಯಲ್ಲಿ ನಿಮ್ಮಿಂದ ಅವನಿಗೆ ನಾಮಕರಣ ಮಾಡಿ. ಒಳ್ಳೇದಾಗ್ಲಿ ಶ್ವೇತಾ ಅವರೇ. ಹೇಳಿ ಸರ್. ಎಲ್ಲರೂ ಗೊತ್ತಿರೋ ಹಾಗೆ ಶಾರದೆಯಿಂದ ಲಕ್ಷ್ಮಿ ಬರೋ ಆಟ ಇದು. ಆದ್ರೆ ಆಟದ ರೂಲ್ಸ್ ಅಂದ್ರೆ ನಿಯಮಗಳನ್ನ ಹೇಳ್ಬಿಡ್ತೀನಿ. ಇದು 15 ಪ್ರಶ್ನೆಗಳ ಆಟ. ಪ್ರಶ್ನೆಯಿಂದ ಪ್ರಶ್ನೆಗೆ ಹಣ ಡಬಲ್ ಆಗ್ತಾ ಹೋಗುತ್ತೆ. ಆಟದಲ್ಲಿ 2 ಸೇಫ್ ಅಂತಗಳಿದೆ. ಮೊದಲು 5 ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ರೆ ಮೊದಲನೇ ಸೇಫ್ ಅಂತ ಬರ್ತೀರ, ಅದು 10,000. ಅಲ್ಲವರೆಗೂ ನಿಮಗೆ 45 ಸೆಕೆಂಡ್ಗಳ ಟೈಮ್ ಸಿಗುತ್ತೆ. ಅದಾದ ನಂತರ ಇನ್ನ 5 ಪ್ರಶ್ನೆಗೆ ನಿಮಗೆ 60 ಸೆಕೆಂಡ್ಗಳ ಟೈಮ್ ಸಿಗುತ್ತೆ. ಅದು 2ನೇ ಸೇಫ್ ಅಂತ. ನೀವು 10ನೇ ಪ್ರಶ್ನೆಗೆ ಬಂದಾಗ ಅದು 3,20,000, ಅದು ನಿಮ್ಮ 2ನೇ ಸೇಫ್ ಅಂತ. 10 ಪ್ರಶ್ನೆಗಳ ದಾಟದ ಮೇಲೆ ನಿಮಗೆ ಟೈಮ್ ಲಿಮಿಟ್ ಇರೋದಿಲ್ಲ, ಹಾಗಾಗಿ ನೀವು ಎಷ್ಟು ಟೈಮ್ ಬೇಕಾದ್ರೂ ತಗೊಂಬೋದು. ಜೊತೆಗೆ ಆಟ ಸುಲಭ ಮಾಡೋಕೆ ಅಂತ 3 ಲೈಫ್ ಲೈನ್ಗಳು ಕೊಟ್ಟಿದ್ದೀವಿ. ಒಂದು 50-50, ಫೋನ್ ಅ ಫ್ರೆಂಡ್, ಆಡಿಯನ್ಸ್ ಪೋಲ್. 10 ಪ್ರಶ್ನೆಗಳ ದಾಟದ ಮೇಲೆ ಅಂದ್ರೆ 3,20,000 ದಾಟದ ಮೇಲೆ ನಿಮಗೆ ಇನ್ನೊಂದು ಲೈಫ್ ಲೈನ್ ಬರುತ್ತೆ, ಅದು ಡಬಲ್ ಟಿಪ್. ಒಂದೇ ಪ್ರಶ್ನೆಗೆ 2 ಸಲ ಉತ್ತರ ಕೊಡಬಹುದು. ಆ ಆಪ್ಷನ್ ಚೂಸ್ ಮಾಡಿದಾಗ ನೀವು ಆಟನ ಕ್ವಿಟ್ ಮಾಡಕ್ ಆಗೋದಿಲ್ಲ. ಆಯ್ತು. ಅದಲ್ಲದೆ ಆಟನ ಯಾವುದೇ ಹಂತದಲ್ಲಿ ಬೇಕಾದ್ರೂ ನೀವು ಕ್ವಿಟ್ ಮಾಡಬಹುದು. ಖಂಡಿತ. ಓಕೆ, ನನ್ನ ಕಡೆಯಿಂದ ಒಂದು ಸಜೆಷನ್, ಡೌಟ್ ಇದ್ರೆ ಲೈಫ್ ಲೈನ್ ಬಳಸ್ಬಿಡಿ. ಖಂಡಿತವಾಗ್ಲೂ ಬಳಸ್ತೀನಿ ಸರ್, ಅವಶ್ಯಕತೆ ಇದ್ದಾಗ ಬಳಸೇ ಬಳಸ್ತೇನೆ. ಶುರು ಮಾಡೋಣ. ಖಂಡಿತ ಸರ್. ರೆಡಿದಿರಾ? ರೆಡಿ ಇದ್ದೀನಿ ಸರ್. ಲೆಟ್ಸ್ ಪ್ಲೇ. ಶ್ವೇತಾ ಅವರ ಕನ್ನಡದ ಕೋಟ್ಯಾಧಿಪತಿ. ಅಲ್ವಾ ಶ್ವೇತಾ? ಒಳ್ಳೆದಾಗಿ. ಥ್ಯಾಂಕ್ ಯು ಸರ್. 1,000 ರೂಪಾಯಿಗೆ ಇಲ್ಲಿದೆ ನಿಮ್ಮ ಮೊದಲನೇ ಪ್ರಶ್ನೆ. 1996 ನಂತರ RBI ಮುದ್ರಿಸಿದ ಭಾರತದ ಬಹುಪಾಲು ಕರೆನ್ಸಿ ನೋಟ್ಗಳ ಮೇಲೆ ನೀವು ಕಾಣುವ ಚಿತ್ರ ಯಾರದ್ದು? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಜವಾಹರ್ಲಾಲ್ ನೆಹರು,
ಬಿ ಬಿ ಆರ್ ಅಂಬೇಡ್ಕರ್ ಸಿ ಮಹಾತ್ಮ ಗಾಂಧಿ ಡಿ ಲಕ್ಷ್ಮೀ ದೇವಿ ಸರ್ ಆಪ್ಷನ್ ಸಿ ಮಹಾತ್ಮ ಗಾಂಧಿ ಶೂರ್ ಖಂಡಿತವಾಗ್ಲೂ ಶೂರ್ ಸರ್ ಎಸ್ ಸರ್ ಲಾಕ್ ಮಾಡ್ ಲಾಕ್ ಮಾಡಿ ಸರ್ ಓಕೆ ಗುರುಗಳೇ ಲಾಕ್ ಸಿ ಮಹಾತ್ಮ ಗಾಂಧಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆಗೆ ಹೋಗೋಣ 2000 ರೂಪಾಯಿಗೆ ಇಲ್ಲಿದೆ ನಿಮ್ಮ ಎರಡನೇ ಪ್ರಶ್ನೆ ಕಷ್ಟವನ್ನು ಬಣ್ಣಿಸಲು ಇವುಗಳಲ್ಲಿ ಯಾವ ನುಡಿಗಟ್ಟನ್ನು ಬಳಸುತ್ತಾರೆ ನಿಮ್ಮ ಮುಂದಿರುವ ಆಯ್ಕೆಗಳು ಎ ನೀರು ಕುಡಿದ ಹಾಗೆ ಬಿ ಚಿಟಿಕೆ ಹೊಡೆದ ಹಾಗೆ ಸಿ ಕಬ್ಬಿಣದ ಕಡಲೆ ಇದ್ದ ಹಾಗೆ ಡಿ ಬಾಳೆ ಸಿಪ್ಪೆ ಸುಲಿದ ಹಾಗೆ ಅಂದ್ರೆ ಕಷ್ಟ ವಿವರಿಸೋಕೆ ಯಾವುದನ್ನು ಬಳಸ್ತೀರ ಸರ್ ಆಪ್ಷನ್ ಸಿ ಕಬ್ಬಿಣದ ಕಡಲೆ ಇದ್ದ ಹಾಗೆ ಶೂರ್ ऑप्शन सी लॉक मारी इट्स अ राइट आंसर सर एक्चुअली 2000 रुपए अमाउंट इदे अल्ल नानु शिक्षक आगि नन्न वृत्ति जीवनन प्रारंभिसिदाग ननगे 19 वर्ष ई 2000 रुपए नन्न मोदलने तिंगळ संबळ सो इदु एष्टु वर्षदिंद 8 वर्षदिंद सर इदु याव तर शाले नीवु हेळ्कोडुवंत जाग नानु एक्चुअली खासगी संस्थेयल्लि केलस माड्तिद्दे सर मोदलनेदागि नानु नन्न वृत्ति जीवन स्टार्ट माडिदाग मांटेसरी कॉन्वेंट अंत हेळि दावणगेरेयल्लि प्रारंभ माडिद्दु प्रस्तुत नानु सिद्धगंगा विद्या संस्थेयल्लि केलस माड्तिद्दे ओ सिद्धगंगा विद्या संस्थेयल्लि ओके ओके ओहो स्वामिगळ संस्थेयल्लि ओळ्ळेदागि ओळ್ळेदागि ओके मुंदिन प्रश्न होबोण रूपाय निम्न प्रश्न इन यहा आट आड़ स्टिक सलकरणे बेकागुत्तदे आय्के हाकी बी वालीबॉल सी क्रिकेट डी कुस्ती सर ऑप्शन ए हाकी शोर खंडितवागलू शोर इदीनि सर ब्लैक माड्बोदा माडि सर गुरुगळे ए हाकी लाक आट आती म्यूजिकल चेर म्यूजिकल चेर ओहो म्यूजिकल चेर आट आड़ो नीवु आदरे स्टिक यूज हाकी राइट आंसर म्यूजिकल चेर स्पोर्ट्स तर आट आती सर हाँ नम हाट सीट अल म्यूजिकल चेर आड़े तुम्बा कष्ट आगे साकष्ट जन कुछ सो इगे प्रश्न प्रश्न फास्टेस्ट फिंगर मूलक पास आगे बंद्रे बेटर ओके 3000 ರೂಪಾಯಿಗೆ ಗೆದ್ದಿದ್ರಾ ಎರಡು ಪ್ರಶ್ನೆ ದೂರದಲ್ಲಿ ಇದ್ದೀರಾ ಮೊದಲನೇ ಸೇಫ್ ಅಂತಕ್ಕೆ ಚೆನ್ನಾಗಿ 5000 ರೂಪಾಯಿಗೆ ಇಲ್ಲಿದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಇಲ್ಲಿನ ಯಾವ ಉತ್ತೇಜಕ ಪದಾರ್ಥವನ್ನು ಒಂದು ಕಪ್ ಕಾಫಿ ಹೊಂದಿರುತ್ತದೆ ನಿಮ್ಮ ಮುಂದಿರುವ ಆಯ್ಕೆಗಳು ಎ ಕೊಕೇನ್ ಬಿ ಕೆಫೀನ್ ಸಿ ನಿಕೋಟಿನ್ ಡಿ ಎಕ್ಸಿಜನ್ ಸರ್ ಆಪ್ಷನ್ ಬಿ ಕೆಫೀನ್ ಶೂರ್ ಖಂಡಿತವಾಗ್ಲೂ ಶೂರ್ ಇದೀನಿ ಸರ್ ಲಾಕ್ ಮಾಡಬಹುದಾ ಮಾಡಿ ಸರ್ ಓಕೆ ಗುರುಗಳೇ ಲಾಕ್ ಬಿ ಕೆಫೆ ಅಂಡ್ ಇಟ್ ಇಸ್ ದಿ ರೈಟ್ ಆನ್ಸರ್ ನೀವು ಮನೆಯಲ್ಲಿ ಕುಡಿಯೋದು ಕಾಫಿನಾ ಟೀನಾ ಹೆಚ್ಚಾಗಿ ಆಕ್ಚುಲಿ ಮಲ್ನಾಡೋರ್ ಆಗಿರೋದ್ರಿಂದ ಕಾಫಿನೇ ನೀವು ಮಲ್ನಾಡೋರ್ ಅಲ್ವಾ ಓಕೆ ಓಕೆ ಕಾಫಿನೇ ಆದ್ರೆ ಮನೆಯಲ್ಲಿ ಕುಡಿಯಲ್ಲ ಸರ್ ಜಾಸ್ತಿ ಹೆಚ್ಚಾಗಿ ಕುಡಿಯಲ್ಲ ಕುಡಿದ್ರೆ ಕಾಫಿನೇ ಇಷ್ಟ ಪಡ್ತೀವಿ ನಾನು ಸಿಕ್ಕಾಬಟ್ಟೆ ಕಾಫಿ ಅಡಿಕ್ಟ್ ನನಗೆ ಕಾಫಿ ಅಂದ್ರೆ ಬಾರಿ ಇಷ್ಟ ಸೋ ಹಾಗಾಗಿ ಕಾಫಿ ಕುಡಿದ್ರೆ ಅದರಲ್ಲಿ ಹೆಚ್ಚಾಗಿರೋದೇನು ಕೆಫೆನ್ ಕೆಫೆನ್ ಸೋ ನೀವು ಓದಿದ್ದು ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಅಲ್ವಾ ಹೌದು ಸರ್ ಓಕೆ ಹೇಗಿತ್ತು ನಿಮ್ಮ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಓದಬೇಕಾದ್ರೆ ಸೋ ಆಕ್ಚುಲಿ ಗವರ್ನಮೆಂಟ್ ಸ್ಕೂಲ್ ಅಂತ ಹೇಳ್ತಾರೆ ಪೇರೆಂಟ್ಸ್ ಆದ್ರೆ ಅವರ ಮಕ್ಕಳನ್ನು ನಿಜವಾಗ್ಲೂ ಅವರು ಸರ್ಕಾರಿ ಶಾಲೆಗಳಲ್ಲೇ ಓದಿಸಬೇಕು ಯಾಕಪ್ಪ ಅಂತ ಹೇಳಿದ್ರೆ ಸೋ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದಿನಲ್ಲ ನನಗೆ ಸಿಕ್ಕಂತ ಶಿಕ್ಷಕರು ಬಹಳ ಜ್ಞಾನವುಳ್ಳವರು ಸೋ ಬಹಳ ತುಂಬಾ ಚೆನ್ನಾಗಿ ಪಾಠ ಮಾಡಿದ್ದಾರೆ ನಮಗೆ ಯಾವತ್ತೂ ಕೂಡ ಅದು ಒಂದು ಸರ್ಕಾರಿ ಶಾಲೆ ಅನ್ನೋ ಭಾವನೆನೇ ಬರಲಿಲ್ಲ ಇವತ್ತೆಲ್ಲ ನಾವು ಟಿವಿಯಲ್ಲಿ ಕೂತ್ಕೊಂಡು ನೋಡ್ತಿರ್ತೀವಿ ಪೇರೆಂಟ್ಸ್ ಎಜುಕೇಟ್ ಪೇರೆಂಟ್ಸ್ ಹೇಳ್ತಾರೆ ಸರ್ಕಾರಿ ಶಾಲೆಯಲ್ಲಿ ಚೆನ್ನಾಗಿ ಪಾಠ ಮಾಡಲ್ಲ ಅಂತ ಇಲ್ಲ ಯಾಕೆ ಉತ್ತಮ ಶಿಕ್ಷಕರು ಇರೋ ಕಡೆ ವಿದ್ಯಾಭ್ಯಾಸನೂ ಕೂಡ ಸರಿಯಾದ ರೀತಿಯಲ್ಲಿ ನಡೆಯತಾ ಇರುತ್ತೆ ನಮ್ಮ ಭಾರತದಲ್ಲಿ ಯಾಕೆ ನಮ್ಮ ರಾಜ್ಯದಲ್ಲೇ ತುಂಬಾ ದೊಡ್ಡ ಮಟ್ಟ ರೀತಿಯಲ್ಲಿ ಬೆಳೆದಿರುವಂತ ಎಷ್ಟೋ ಜನರು ಓದಿದ್ದಾರೆ ಸರ್ಕಾರಿ ಶಾಲೆಯಲ್ಲಿ ಅಲ್ವಾ ಹೌದು ಸರ್ ಹೌದು ಶ್ವೇತಾ ಈಗ ನಾನು ಕೇಳೋ ಪ್ರಶ್ನೆಗಳಿಗೆ ನೀವು ಆರಾಮಾಗಿ ಉತ್ತರ ಕೊಡ್ತಾ ಇದ್ದೀರಾ ಹೌದು ಸರ್ ನೀವು ಟೀಚರ್ ಆಗಿ ಕೆಲಸ ಮಾಡ್ತಿದ್ರಲ್ಲ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಕೇಳಿದಾಗ ಅಂದ್ರೆ ಶಾಲೆಯಲ್ಲಿ ಓದುವಂತ ಮಕ್ಕಳು ಕೇಳಿದಾಗ ಅವರು ಕೇಳುವಂತ ಪ್ರಶ್ನೆಗಳಿಗೆ ಈಜಿಯಾಗಿ ಉತ್ತರ ಕೊಡ್ತೀರಾ ಕೊಡ್ತಾ ಇದ್ದೆ ಸರ್ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈಗಿನ ಸಮಾಜದಲ್ಲಿ ಮಕ್ಕಳು ನಮಗಿಂತ ಬಹಳ ಬುದ್ಧಿವಂತರಿರ್ತಾರೆ ಸರ್ ನಾವು ಅನ್ಕೊಂತೀವಿ ಅವರು ನಮ್ಮ ವಿದ್ಯಾರ್ಥಿಗಳು ಅಂತ ಆದ್ರೆ ಒಬ್ಬ ಶಿಕ್ಷಕಿ ಕೇವಲ ಕಲಿಕೆನ ಹೇಳ್ಕೊಡ್ಲಿಕ್ಕೆ ಹೋಗಲ್ಲ ಕಲಿಲಿಕ್ಕೂ ಕೂಡ ಹೋಗಿರ್ತಾಳೆ ಶಿಕ್ಷಕ ವೃತ್ತಿನೇ ಅಂತದ್ದು ಓಕೆ ಈಗ ನಿಮ್ಮ ಮೊದಲನೇ ಸೇಫ್ ಅಂತ ಪ್ರಶ್ನೆಗೆ ಬಂದ್ಬಿಡೋಣ ಚೆನ್ನಾಗಿ ಆಡಿ ಆಯ್ತು ಸರ್ 10000 ರೂಪಾಯಿಗೆ ಇಲ್ಲಿದೆ ನಿಮ್ಮ 5ನೇ ಪ್ರಶ್ನೆ
ಈ ಹಾಡಿನಲ್ಲಿ ಅಭಿನಯಿಸಿರುವ ಬಾಲ ಕಲಾವಿದ ಯಾರು? ನಾನಂದ್ರೆ ಒಂದು ಸಾಂಗ್ ಕೇಳಿಸ್ತೀನಿ, ಅದಾದ ಮೇಲೆ ಬಾಲ ನಟ ಯಾರು ಅಂತ ನೀವು ಕಂಡುಹಿಡಿಯಬೇಕು. ಆಮೇಲೆ ನಿಮಗೆ ಆಪ್ಷನ್ಸ್ ಕೊಡ್ತೀನಿ, ಓಕೆನಾ? ಆಯ್ತು. ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಮಾಸ್ಟರ್ ಮಂಜುನಾಥ್, ಆಪ್ಷನ್ ಬಿ ವಿಜಯ ರಾಘವೇಂದ್ರ, ಸಿ ವಿನಾಯಕ್ ಜೋಶಿ, ಡಿ ಮಾಸ್ಟರ್ ಅರ್ಜುನ್. ಸರ್ ಆಪ್ಷನ್ ಬಿ ವಿಜಯ ರಾಘವೇಂದ್ರ ಸರ್. ಶೋರಾ? ಕಾನ್ಫಿಡೆಂಟ್? ಕಾನ್ಫಿಡೆಂಟ್. ಲೈಫ್ ಲೈನ್ ಬೇಡವಾ? ಬೇಡ ಸರ್. ಲಾಕ್ ಮಾಡ್ಲಾ? ಮಾಡಿ ಸರ್. ಓಕೆ ಗುರುಗಳೇ, ಲಾಕ್ ಬಿ ವಿಜಯ ರಾಘವೇಂದ್ರ. ಈ ಸಿನಿಮಾ ನೋಡಿದ್ರಾ ನೀವು? ಚಿನ್ನಾರಿ ಮುತ್ತ ಅಂತ ಹೇಳಿದ್ರೆ ವಿಜಯ ರಾಘವೇಂದ್ರ ಸರ್. ಸೊ ವಿಜಯ ರಾಘವೇಂದ್ರ ಇಸ್ ದ ರೈಟ್ ಆನ್ಸರ್. ಇದು 1993 ಅಂದ್ರೆ 1993 ಬಂದಂತ ಸಿನಿಮಾ. ಇದನ್ನ ಡೈರೆಕ್ಟ್ ಮಾಡಿದವರು ಬಂದು ನಾಗಾಭರಣ ಅವರು, ಆಕ್ಟ್ ಮಾಡಿರೋದು ನನ್ನ ಕಸಿನ್, ನನ್ನ ತಮ್ಮ ಆಕ್ಚುಲಿ ವಿಜಯ ರಾಘವೇಂದ್ರ. ಸಂಗೀತ ಅಶ್ವಥ್, ಸಾಕಷ್ಟು ಜನ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಬಿ ಸಿ ಗೌರಿಶಂಕರ್ ಅಂದ್ರೆ ಅವರು ಫೇಮಸ್ ಕ್ಯಾಮರಾಮನ್ ರಕ್ಷಿತ್ ಅವರ ಫಾದರ್, ಛಾಯಾಗ್ರಾಹಕರಾಗಿ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ನನಗೆ ತುಂಬಾ ಫೇವರೇಟ್ ಆದ ಹಾಡಿದು, ಇನ್ಫ್ಯಾಕ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಕಾಣುತ್ತೆ ಈ ಹಾಡು. ಸೊ ಮೊದಲನೇ ಸೇಫ್ ಅಂತ ಬಂದಿದ್ದೀರಾ, 10,000 ರೂಪಾಯಿ ಗೆದ್ದಿದ್ದೀರಾ. ನೀವು ಯಾವ್ದೇ ಲೈಫ್ ಲೈನ್ ಬಳಸಿಲ್ಲ, ಇಲ್ಲಿಂದ ನಿಮ್ಗೆ ಇನ್ನೂ 15 ಸೆಕೆಂಡ್ಗಳು ಹೆಚ್ಚಾಗಿ ಸಿಕ್ಕಿದೆ. ಸೊ ಆಟ ಇನ್ನು ಮಜಾ ಆಗುತ್ತೆ, ಯಾಕಂದ್ರೆ ಇಲ್ಲಿಂದ ಬರೋ ಹಣ ಇದೆಯಲ್ಲ, ಪ್ರತಿ ಪ್ರಶ್ನೆಗೂ ದೊಡ್ಡ ಮಟ್ಟ ರೀತಿಯಲ್ಲಿ ಬರ್ತಾ ಹೋಗುತ್ತೆ, ಆಲ್ಮೋಸ್ಟ್ ಡಬಲ್ 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 ಆಗ್ತಾ ಹೋಗುತ್ತೆ. ಓಕೆ, ಚೆನ್ನಾಗಿ ಗಾಡಿ, ಇಲ್ಲಿಂದ ಹುಷಾರ ಗಾಡಿ. ಒಂದ್ ಮಾತು ಸರ್ ಹೇಳಿ, 7 ವರ್ಷಗಳ ಸತತ ಪ್ರಯತ್ನದ ನಂತರ ಈ 10,000 ನನ್ನ 1 ತಿಂಗಳ ಸಂಬಳ ಸರ್. ಓಕೆ, ನೀವು 10 ನಿಮಿಷದಲ್ಲಿ 10,000 ರೂಪಾಯಿ ಗೆದ್ಬಿಟ್ಟಿದ್ದೀರಾ. ಓಕೆ, ತುಂಬಾ ಖುಷಿ ಆಗುತ್ತಲ್ಲ? ಹೌದು ಸರ್, ಹೇಳಲಿಕ್ಕೆ ಆಗ್ತಾ ಇಲ್ಲ ನನಗೆ. ಆ 10,000 ತಗೋಬೇಕಂದ್ರೆ 1 ತಿಂಗಳು ದಿನಕ್ಕೆ 8 ಗಂಟೆ ನಾವು ಕೆಲಸ ಮಾಡ್ಬೇಕಾಗತ್ತೆ. ಸೊ ಆ ಮೊತ್ತ ಗೆದ್ದಿರೋದು ಬಹಳನೇ ಸಂತೋಷ ಆಗ್ತಾ ಇದೆ ನಂಗೆ. ವೆರಿ ನೈಸ್, ವೆರಿ ನೈಸ್. ನೀವೊಂದ್ ಮಾತು ಹೇಳಿದ್ರಲ್ಲ ಸರ್, ಅದ್ ಸತ್ಯ. ಏನು? ಕೋಟಿ ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ಕೋಟಿ ಪ್ರಶ್ನೆಗೆ ಉತ್ತರನ ಕಂಡು ಹಿಡ್ಕೊಂಡು ಹೋಗ್ತೀವಿ ಖಂಡಿತವಾಗಿ. ಯಾಕಂದ್ರೆ ಇವತ್ತಿನ ಜನರೇಷನ್ ಲಿ ಮಕ್ಕಳು ಇರ್ಬೋದು, ನಾವೇ ಇರ್ಬೋದು, ಮುಕ್ಕಾಲ್ ಭಾಗ ನಮ್ ಟೈಮ್ ನೆಲ್ಲ ನಾವ್ ಒಂದು ಫೋನ್ ಇಟ್ಕೊಂಡು ಕಾಲ ಕಳಿತೀವಿ, ಅಥವಾ ಆ ಒಂದು ಕಂಪ್ಯೂಟರ್ ಮೇಲೆ ಕಾಲ ಕಳಿತೀವಿ. ಇನ್ನಷ್ಟು ಟೈಮ್ ಬಂದು ಬೇರೆಯವ್ರ ಬಗ್ಗೆ ನೋಡ್ಕೊಂಡೇ ಕಾಲ ಕಳೀತಾ ಇರ್ತಿದೀವಿ. ಬಟ್ ಈ ಸಂದರ್ಭದಲ್ಲಿ ನಮ್ಮ ಜನರಲ್ ನಾಲೆಡ್ಜ್ ಏನ್ ಬೇಕೋ ಅದನ್ನ ನಾವ್ ಒಂದು ಶೋ ಮೂಲಕ ನೋಡ್ ಕಲಿತೀವಿ. ಹಾಗಾಗಿ ಕೊನೆವರೆಗೂ ಉಳಿಯುತ್ತೆ. ಕೇವಲ ಎಂಟರ್ಟೈನ್ಮೆಂಟ್ ಗೆ ಅಲ್ಲ, ಕನ್ನಡದ ಕೋಟ್ಯಾಧಿಪತಿ, ಜ್ಞಾನಾರ್ಜನೆಗೋಸ್ಕರ ಕನ್ನಡದ ಕೋಟ್ಯಾಧಿಪತಿ. ನೈಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಶ್ವೇತಾ, ಚೆನ್ನಾಗಿ ಆಡ್ತಿದ್ದೀರಾ. ಓಕೆ, ನೀವು ಯಾವ್ದೇ ಲೈಫ್ ಲೈನ್ ಬಳಸಿಲ್ಲ, ನೀವು 10,000 ರೂಪಾಯಿ ಗೆದ್ದಿದ್ದೀರಾ. ನಾನು ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ತೀನಿ. 20,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 6ನೇ ಪ್ರಶ್ನೆ. ಹಿಂದೂ ಪುರಾಣದ ಪ್ರಕಾರ ಇವುಗಳಲ್ಲಿ ಯಾವುದು ಶ್ರೀಕೃಷ್ಣನ ಹೆಸರಲ್ಲ? According to Hindu mythology, which of these is not one of Lord Krishna's names? Nimma mundiruva aikegalu: A Parthasarathi, B Madhava, C Gopala, D Skanda. Sir, option D Skanda. Sure? Confident? Haudu, lock madi sir, option D. Lock madla? ಶೋರಲ್ಲ. ಓಕೆ ಗುರುಳೆ, ಲಾಕ್ ಡಿ ಸ್ಕಂದ. ಸ್ಕಂದ ಸುಬ್ರಹ್ಮಣ್ಯನ ಇನ್ನೊಂದು ಹೆಸರು, ಕಾರ್ತಿಕೇಯನ ಇನ್ನೊಂದು ಹೆಸರು. ಹಾಗಾಗಿ ಇಟ್ಸ್ ದ ರೈಟ್ ಆನ್ಸರ್. ಸ್ಕಂದ ಅನ್ನೋ ಹೆಸರನ್ನ ನಿಮ್ಮ ಪಾಪಗೆ ಏನಾದ್ರೂ ಒಂದು ಹೆಸರಿಡಬಹುದು ಅಂತ ಅನ್ಕೊಂಡಿಲ್ವಾ? ಆಕ್ಚುಲಿ ನನ್ನಮ್ಮ ಕೃಷ್ಣನ ಆರಾಧಕಿ, ಆಕೆ ಬಹಳ ಆಸೆ ಇತ್ತು ಸೊ ಶ್ರೀಕೃಷ್ಣ ನಮ್ಮ ಮನೆಗೆ ಬರ್ಲಿ ಅತಿಥಿಯಾಗಿ ಅಂತೇಳಿ. ಸೊ ಬಂದಿದ್ದಾನೆ ಕೂಡ, ಗೋಪಾಲನೇ ಬಂದಿದ್ದಾನೆ. ಸೊ ಶ್ರೀಕೃಷ್ಣನ ಹೆಸರು ಶೌರಿ ಅಂತ ಹೇಳಿ ಕರೆದ್ರು. ಸೊ ಅದನ್ನ ನಾವೇನ್ ಹೆಸರಾಗಿ ಇಟ್ಟಿಲ್ಲ, ನಾವು ಮಾಡಿಲ್ಲ, ಶೌರಿ ಅಂತ ಹೇಳಿ. ಶೌರಿ ಅಂದ್ರೆ ಶ್ರೀಕೃಷ್ಣನ ಇನ್ನೊಂದು ಹೆಸರು. ನನ್ನ ಹತ್ರ ಹೆಸರು ಕೇಳಿದ್ರೆ ಹೆಸರು ಅಂತ ತುಂಬಾ ಇಷ್ಟ ಆಯ್ತು, ಅದನ್ನ ನಾಮಕರಣ ಮಾಡ್ಬಿಡಿ. ಸೊ 6 ಪ್ರಶ್ನೆಗೆ ನೀವು ಸರಿಯಾದ ಉತ್ತರ ಕೊಟ್ಟು 20,000 ರೂಪಾಯಿ ಗೆದ್ಬಿಟ್ಟಿದ್ದೀರಾ. ಮುಂದಿನ ಪ್ರಶ್ನೆಗೆ ಹೋಗೋಣ. ಖಂಡಿತವಾಗ್ಲೂ ಹೋಗೋಣ ಸರ್. 40,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 7ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ? ವಿಚ್ ಆಫ್ ದೀಸ್ ಇಸ್ ನಾಟ್ ಅ ಕಮ್ಯುನಿಕೇಬಲ್ ಡಿಸೀಸ್? ನಿಮ್ಮ ಮುಂದಿರುವ ಆಯ್ಕೆಗಳು: ಎ ಕ್ಯಾನ್ಸರ್, ಬಿ ಏಡ್ಸ್, ಸಿ ಸಾಮಾನ್ಯ ಶೀತ, ಡಿ ಟೈಫಾಯ್ಡ್.
ಲೈಫ್ ಲೈನ್ ತಗೊಂಡ್ ಬಿಡ್ತಾನೆ ಕನ್ಫ್ಯೂಷನ್ ಆಗ್ತಿದೆ ಕ್ಲಾಕ್ ನಿಲ್ಲಿಸಿ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಕ್ಲಾಕ್ ನಿಲ್ತಿದೆ ಈಗ ನಿಮ್ಮ ಹತ್ರ ಮೂರು ಲೈಫ್ ಲೈನ್ ಗಳಿದೆ 50 50 ಫೋನ್ ಆ ಫ್ರೆಂಡ್ ಆಡಿಯನ್ಸ್ ಪೋಲ್ ನೀವು ಯಾ ಲೈಫ್ ಲೈನ್ ಅನ್ನು ಬಳಸ್ತೀರಾ ಆಡಿಯನ್ಸ್ ಪೋಲ್ ಸರ್ ಆಡಿಯನ್ಸ್ ಪೋಲ್ ನ ಬಳಸ್ತೀರಾ ಓಕೆ ಗುರುಗಳೇ ಆಡಿಯನ್ಸ್ ಪೋಲ್ ನ ಆಕ್ಟಿವೇಟ್ ಮಾಡಿ ನಿಮಗೆ ಯಾವುದರ ಮೇಲೆ ಕನ್ಫ್ಯೂಷನ್ ಇದೆ ನನಗೆ ಸಾಮಾನ್ಯ ಶೀತ ಅಂತಕಂತದ್ದು ಕಾನ್ಫಿಡೆನ್ಸ್ ಇದೆ ಆದ್ರೆ ತಪ್ಪಾಗಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಲೈಫ್ ಲೈನ್ ತಗೋತಾ ಇದೀನಿ ಓಕೆ ಆಡಿಯನ್ಸ್ ವೋಟ್ ಪ್ಯಾಟರ್ನ್ ಕೈ ತೋಳಿ ಇಲ್ಲದೆ ನಿಮ್ಮ ಪ್ರಶ್ನೆ ಇವುಗಳಲ್ಲಿ ಯಾವುದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ ನಿಮಗೆಲ್ಲರ ಆಪ್ಷನ್ಸ್ ಗಳು ಎ ಕ್ಯಾನ್ಸರ್ ಬಿ ಏಡ್ಸ್ ಸಿ ಸಾಮಾನ್ಯ ಶೀತ ಡಿ ಟೈಫಾಯ್ಡ್ ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ ए 70% बी 22% सी 2% डी 6% सो लॉक ऑप्शन ए कैंसर ऑडियंस ಜೊತೆಗೆ ಹೋಗಲಿಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಗುರುಗಳೇ ಲಾಕ್ ಎ ಕ್ಯಾನ್ಸರ್ ಈ ಪ್ರಶ್ನೆ ನಿಮಗೆ ಅರ್ಥ ಆಯ್ತಾ ಇಲ್ವಾ ಅರ್ಥ ಆಯ್ತು ಸರ್ ಸಾಂಕ್ರಾಮಿಕ ಅಂದ್ರೆ ಏನು ಅರ್ಥ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂತ ರೋಗಗಳು ಓಕೆ ಸೊ ನಾವು ಕೇಳಿದ ಪ್ರಶ್ನೆ ಏನಿಲ್ಲಿ ಇವುಗಳಲ್ಲಿ ಯಾವುದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ ಅಲ್ಲ ಶೀತ ಬಂದ್ಬಿಟ್ಟು ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಲ್ವಾ ಹರಡುತ್ತೆ ಸೊ ನಿಮ್ಮಲ್ಲಿ ನಿಮಗೆ ಡೌಟ್ ಇದ್ದಿದ್ದು ಅದೇ ಅಂತ ಹಾ ಹಾ ಸೊ ಹಾಗಾಗಿ ಕ್ಯಾನ್ಸರ್ ಇಸ್ ದಿ ರೈಟ್ ಆನ್ಸರ್ ಥ್ಯಾಂಕ್ ಯು ಸೋ ಮಚ್ ಆಡಿಯನ್ಸ್ ಥ್ಯಾಂಕ್ ಯು ಯಾಕಂದ್ರೆ ಶೀತ ಸಾಮಾನ್ಯ ಶೀತ ಪಕ್ಕದಲ್ಲಿದ್ದವರಿಗೆ ಶೀತ ಹಾಗೆ ಹರಡುತ್ತೆ ಆದ್ರೆ ಕ್ಯಾನ್ಸರ್ ಆಗಲ್ಲ ಅಕಸ್ಮಾತ್ ಚಾನ್ಸ್ ತಗೊಂಡಿವೆ ಅನ್ನೋದು ಸಾಮಾನ್ಯ ಶೀತ ಅಂತ ಹೇಳಿದ್ರೆ ಅದಕ್ಕೆ ಡೌಟ್ ಆಗ್ಬಿಡ್ತು ಸರ್ ಬೇಡ ಚಾನ್ಸ್ ತಗೊಳ್ಳೋದು ಅಂತ ಡೌಟ್ ಇದ್ರೆ ಲೈಫ್ ಲೈನ್ ಬಳಸಬೇಕು ಲೈಫ್ ಲೈನ್ ಬಳಸಿದ್ರೆ ನಿಮ್ಮ ಆಟ ನಿಮಗೆ ಸುಲಭ ಆಗುತ್ತೆ ಆಟದಲ್ಲಿ ಮುಂದೆ ಪ್ರೋಗ್ರೆಸ್ ಆಗಬಹುದು ಮುಂದಿನ ಹಂತಗಳನ್ನು ನಾನು ತಲುಪಬೇಕು ಸರ್ ಯೆಸ್ ಯೆಸ್ ಯಾಕಂದ್ರೆ ಕೋಟ್ಯಾಧಿಪತಿ ಯಾಕೆ ಅಂತ ಹೇಳಿದ್ರೆ ಒಂದು ಜ್ಞಾನಾರ್ಜನೆಗಾಗಿ ಹೌದು ಇನ್ನೊಂದು ಸಮಾಜಕ್ಕೆ ತೋರಿಸಬೇಕು ನಾನು ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ಹೇಳಿ ಆಟಕ್ಕೆ ಬಂದ್ಬಿಡೋಣ ಈಗ ಆಲ್ ದಿ ಬೆಸ್ಟ್ ಚೆನ್ನಾಗಾಡಿ 80,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 8ನೇ ಪ್ರಶ್ನೆ ಕೆಳಗಿರುವ ಯಾವ ಸಾಹಿತಿಯನ್ನು ಕನ್ನಡ ಕುಲಪುರೋಹಿತ ಎಂದು ಕೂಡ ಕರೆಯುತ್ತಾರೆ ಓಕೆ ಹೂ ಅಮಂಗ್ ದ ಫಾಲೋಯಿಂಗ್ ರೈಟರ್ಸ್ ಇಸ್ ರಿಗಾರ್ಡೆಡ್ ಆಸ್ ಕನ್ನಡ ಕುಲಪುರೋಹಿತ ನಿಮ್ಮ ಮುಂದಿರುವ ಆಯ್ಕೆಗಳು ಎ ಶಂಬಾ ಜೋಶಿ ಬಿ ನಿಜಾರ್ ಅಹಮದ್ ಸಿ ಆಲೂರು ವೆಂಕಟರಾಯ ಡಿ ಶಿವರಾಮ ಕಾರಂತ ಸೊ ಲಾಕ್ ಆಪ್ಷನ್ ಸಿ ಆಲೂರು ವೆಂಕಟರಾಯರು ಆರ್ ಯು ಶೂರ್ ಎಸ್ ಸರ್ ಕಾನ್ಫಿಡೆಂಟ್ ಇದೀನಿ ಸರ್ ಕಾನ್ಫಿಡೆಂಟ್ ಆಗಿದೆ ಬೇಡ ಸರ್ ಲಾಕ್ ಮಾಡಬಹುದಾ ಮಾಡಿ ಸರ್ ಓಕೆ ಗುರುಗಳೇ ಲಾಕ್ ಸಿ ಆಲೂರು ವೆಂಕಟರಾಯ ಹೇಗೆ ಕರ್ನಾಟಕ ಏಕೀಕರಣದಲ್ಲಿ ಅವರು ಬಾಳನ ಶ್ರಮ ಪಟ್ಟಿದ್ದಾರೆ ಸರ್ ಅವರನ್ನೇ ಕನ್ನಡದ ಕುಲಪುರೋಹಿತ ಅಂತ ಹೇಳಿ ಕರೀತಕ್ಕಂಥದ್ದು ಸರಿಯಾದ ಉತ್ತರ ಇಸ್ ರೈಟ್ ಆನ್ಸರ್ ಹತ್ತು ಸಾವಿರ ನಿಮ್ಮ ಒಂದು ತಿಂಗಳ ಸಂಬಳ ಅಂತ ಹೇಳಿದ್ರೆ ಈಗ 80,000 ಅಂದ್ರೆ ಆಲ್ಮೋಸ್ಟ್ ನಿಮ್ಮ 8 ತಿಂಗಳ ಸಂಬಳ ಆಯ್ತು ನೀವು ಕೇವಲ ಎರಡೇ ಪ್ರಶ್ನೆ ದೂರದಲ್ಲಿದ್ರ ಎರಡನೇ ಸೇಫ್ ಅಂತಕ್ಕೆ ಇದೇ ರೀತಿ ಹುಷಾರಾಗಿ ಆಡ್ಕೊಂಡು ಹೋಗಿ ಎರಡನೇ ಸೇಫ್ ಅಂತಕ್ಕೆ ಬರ್ಬೋದು ಅದಾದ ನಂತರ ಕೋಟಿ ಕೂಡ ಪ್ರಯತ್ನ ಪಡ್ಬೋದು ಆಯ್ತು ಸರ್ ನಿಮ್ಮ ಪ್ರಕಾರ ಎಷ್ಟು ದುಡ್ಡು ಗೆಲ್ಬಹುದು ಅಂತ ನಿಮಗೆ ಅನ್ಸುತ್ತೆ ಆಕ್ಚುಲಿ 1 ಕೋಟಿ ಗೆಲ್ಬೇಕು ಅನ್ನೋದು ಆಸೆ ಸರ್ ಆದ್ರೆ ಆಸೆ ಜೀವನ ಅಲ್ಲ ಆಸೆ ಜೀವನ ಅಲ್ಲ ಸೊ ಕನಿಷ್ಠ ಪಕ್ಷ 25 ಲಕ್ಷನ ಆದ್ರೂ ಗೆದ್ರೆ ಸೊ ನನ್ನ ತಾಯಿ ಎಲ್ಲಾ ಆಸೆಗಳನ್ನ ನಾನು ಈಡೇರಿಸಿದೀನಿ ಸೊ ಅವರ ಎರಡೆರಡು ಕನಸುಗಳನ್ನ ನಾನು ಇನ್ನು ನನಸು ಮಾಡಿಲ್ಲ ಹಾಗಾಗಿ ನನ್ನ ತಾಯಿ ಕನಸು ಏನಪ್ಪ ಅಂತ ಹೇಳಿದ್ರೆ ನನ್ನ ಮಕ್ಕಳು ಸ್ವಂತ ಮನೆಯಲ್ಲಿ ಇರ್ಬೇಕು ಯಾಕೆ ಅಂತ ಹೇಳಿದ್ರೆ ಆ ಸ್ವಂತ ಮನೆಯಿಂದ ಬಂದು ಯಾರು ಕೂಡ ಅವರನ್ನ ನೀನ್ ಈ ಮನೆಯಿಂದ ಹೊರಗ್ ನಡಿ ಅಂತ ಹೇಳಕ್ಕೆ ಸಾಧ್ಯ ಇರಲ್ಲ ಅನ್ನೋದು ಆಕೆ ಆಸೆ ಸೊ ನಾನು ನನ್ನ ತಂಗಿನ ಓದಿಸಿದೀನಿ ಅವಳಿಗೆ ಪದವೀಧರೆ ಮಾಡಿದ್ದೀನಿ ಅವಳ ಮದ್ವೆ ಮಾಡ್ಬೇಕು ಅನ್ನೋದು ಒಂದ್ ಕನಸಿದೆ ಆಕೆ ರಾಜಕುಮಾರಿ ಅಂದೆ ಯಾಕಂದ್ರೆ ಅವಳಿಗೆ ಬಹಳ ಕನಸುಗಳಿದೆ ನನ್ನ ಹಾಗಲ್ಲ ಅವಳು ಸ್ವಲ್ಪ ಆಸೆಗಳು ಜಾಸ್ತಿ ಇದೆ ಅವಳಿಗೆ ಸೊ ಆ ರೆಕ್ಕೆಗಳಿಗೆ ನಾನು ಪುಷಪ್ ಮಾಡ್ಬೇಕು ಈ ಆಸೆಗಳನ್ನೆಲ್ಲ ಪೂರೈಸಬೇಕಾದ್ರೆ ನಾವು ಆಟಕ್ಕೆ ಬರಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ 1,60,000 ರೂಪಾಯಿಗೆ ಇಲ್ಲಿದೆ ನಿಮ್ಮ 9ನೇ ಪ್ರಶ್ನೆ ಭಾರತೀಯರೊಬ್ಬರು ಇಲ್ಲಿನ ಯಾವ ಸ್ಥಳಕ್ಕೆ ಇಲ್ಲಿಯವರೆಗೂ
ಭೇಟಿ ಕೊಟ್ಟಿಲ್ಲ ವಿಚ್ ಆಫ್ ದೀಸ್ ಪ್ಲೇಸಸ್ ಹ್ಯಾಸ್ ನೆವರ್ ಬೀನ್ ವಿಸಿಟೆಡ್ ಬೈ ಅನ್ ಇಂಡಿಯನ್ ನಿಮ್ಮ ಮುಂದಿರುವ ಆಯ್ಕೆಗಳು ಎ ಚಂದ್ರ ಬಿ ಎವರೆಸ್ಟ್ ಪರ್ವತ ಸಿ ದಕ್ಷಿಣ ಧ್ರುವ ಡಿ ಉತ್ತರ ಧ್ರುವ Lock option D, Uttara Dhruva. Are you sure? Yes, sir. You are confident? Yes, sir. Nimmatra innu yad lifeline gal baki ide. Hagu nimmatra innu time odta ide. Helo kartavya nandu 50-50 ide, phone a friend ide. But if you are sure, na lock martini, illadre nimge option bidtini. Sir, lifeline? Lifeline balistira. Gurgala, stop the clock. Yav lifeline balistira? 50-50, sir. Okay, Gurgala, 50-50 activate maadi. ಸೊ ನಿಮಗಿರೋ ಡೌಟ್ ಯಾವ್ದ್ರ ಮೇಲೆ ದಕ್ಷಿಣ ಧ್ರುವ ಮತ್ತೆ ಉತ್ತರ ಧ್ರುವದ ಮೇಲೆ ನನಗೆ ಎರಡು ತಪ್ಪಾದ ಉತ್ತರಗಳನ್ನ ತೆಗೆದು ಬಿಡ್ತೀನಿ ತೆಗೆದ ಮೇಲೆ ನಿಮಗೆ ಕೇವಲ 17 ಸೆಕೆಂಡ್ ಇರುತ್ತೆ ಓಕೆ ನೀವು ಅದಕ್ಕೆ ಯಾವ ಆಪ್ಷನ್ ಹೇಳ್ತೀರಾ ಅದಕ್ಕೆ ನಾನು ಲಾಕ್ ಮಾಡ್ತೀನಿ ಜೊತೆಗೆ ನೀವು ಇನ್ನೊಂದು ಲೈಫ್ ಲೈನ್ ಬಳಸಬೇಕು ಅಂದ್ರೂ ಕೂಡ ನೀವು ಬಳಸ್ಬೋದು ನಿಮಗೆ ಬಿಟ್ಟಿದ್ದೀನಿ ಆಯ್ತು ಓಕೆನಾ ಗುರುಗಳೇ ಎರಡು ತಪ್ಪು ಉತ್ತರಗಳನ್ನ ತೆಗೆದುಬಿಡಿ ಟೈಮ್ ಓಡ್ತಾ ಇದೆ ಸರ್ ಆಪ್ಷನ್ ಬಿ ಎವರೆಸ್ಟ್ ಪರ್ವತ ಶೋರ್ ಶೋರ್ ಓಕೆ ಗುರುಳೇ ಆಪ್ಷನ್ ಬಿ ಎವರೆಸ್ಟ್ ಪರ್ವತ ಲಾಕ್ ಮಾಡಿ ನಿಮಗೆ ಪ್ರಶ್ನೆ ಅರ್ಥ ಆಯ್ತಾ ಶ್ವೇತಾ ಅವರೇ ಅರ್ಥ ಆಯ್ತು ಸರ್ ಏನಿದೆ ಒಬ್ಬ ವ್ಯಕ್ತಿ ಭಾರತೀಯ ಆತ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಇದುವರೆಗೂ ಅಂತ ಹೇಳಿ ಮೌಂಟ್ ಎವರೆಸ್ಟ್ ಅಂತ ಗೊತ್ತಲ್ಲ ತಮಗೆ ಹಾ ಸರ್ ಗೊತ್ತು ಎವರೆಸ್ಟ್ ಪರ್ವತ ಅಂದ್ರೆ ಏನದು ಭಾರತದ ಅತ್ಯಂತ ಎತ್ತರದ ಪರ್ವತ ಅಲ್ಲಿ ಯಾರು ಭಾರತದವರು ಹೋಗಿಲ್ವಾ ಹೋಗಿಲ್ಲ ಸರ್ ರಾಕೇಶ್ ಶರ್ಮಾ ಚಂದ್ರಯಾನ ಮಾಡಿದ್ದಾರೆ ರಾಕೇಶ್ ಶರ್ಮಾ ಅವರು ಗಗನಯಾನ ಮಾಡಿದ್ದಾರೆ ಅಂದ್ರೆ ಹೀಸ್ ಗಾನ್ ಟು ದಿ ಸ್ಪೇಸ್ ಮೊಟ್ಟ ಮೊದಲ ಭಾರತೀಯ ಸ್ಪೇಸ್ ಟ್ರಿಪ್ ಮಾಡಿದ್ದು ಚಂದ್ರನ ಮೇಲೆ ಭಾರತದವರು ಯಾರು ಹೋಗಿಲ್ಲ ಸರಿಯಾದ ಉತ್ತರ ಬಂದು ಎ ಚಂದ್ರ ಸಾರಿ ಶ್ವೇತಾ ಮೌಂಟ್ ಎವರೆಸ್ಟ್ ದಿ ಹೈಯೆಸ್ಟ್ ಪಾಯಿಂಟ್ ಇನ್ ದ ವರ್ಲ್ಡ್ ಆಕ್ಚುಲಿ 8848 ಮೀಟರ್ ಹೌದು ಅಲ್ಲಿಗೆ ಸಿಕ್ಕಾಪಟ್ಟೆ ಇಂಡಿಯನ್ಸ್ ಹೋಗಿದ್ದಾರೆ ಆದ್ರೆ ಚಂದ್ರ ಅಲ್ಲಿನ ಹೋಗಿದ್ದವರು ಫಸ್ಟ್ ಬಂದು ಅಮೆರಿಕನ್ ಒಬ್ರು ನೀಲ್ ಆರ್ಮ್‌ಸ್ಟ್ರಾಂಗ್ ಅವರೇ ಮೊದಲನೇ ಸಲ ಚಂದ್ರನ ಮೇಲೆ ಕಾಲಿಟ್ಟಿದ್ದು ಆದ್ರೆ ಚಂದ್ರನ ಮೇಲೆ ಭಾರತೀಯರಲ್ಲಿ ಇವತ್ತವರೆಗೂ ಯಾರು ಹೋಗಿಲ್ಲ ಮೊದಲನೇ ವ್ಯಕ್ತಿ ಭಾರತೀಯರು ಮೌಂಟ್ ಎವರೆಸ್ಟ್ ಮೇಲೆ ಹೋಗಿರೋರು ಬಂದು ಅವತಾರ್ ಸಿಂಗ್ ಚೀಮಾ ಸೊ ಅದಾದ್ಮೇಲೆ ಸಿಕ್ಕಾಪಟ್ಟೆ ಜನ ಭಾರತೀಯರು ಬಂದು ಮೌಂಟ್ ಎವರೆಸ್ಟ್ ವಿಸಿಟ್ ಮಾಡಿದ್ದಾರೆ ಸಾರಿ ಶ್ವೇತಾ ಇರ್ಲಿ ಸರ್ ಒಂದು ಹೊಸ ವಿಷಯನ ಕಲಿತೆ ನೀವು ಒಂದು ಹೊಸ ವಿಷಯನ ಕಲಿತ್ರಿ ಆಫ್ ಕೋರ್ಸ್ ನೋ ಡೌಟ್ ನಿಮ್ಮ ಬಗ್ಗೆ ಸಾಕಷ್ಟು ವಿಷಯಗಳು ನಮ್ಗೆ ಹೇಳಿದ್ರಿ ಸೊ ಟಫ್ ಲಕ್ ಬನ್ನಿ ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ಮಗುಗೆ ನಿಮ್ಮ ಕೈಯಾರೆ ಹೆಸರಿಡಿ ಸರ್ ನನ್ನ ಮಗುಗೆ ದಯಮಾಡಿ ಡಾಕ್ಟರ್ ರಾಜ್ ಸರ್ ಅನ್ನಂತೂ ಭೇಟಿ ಮಾಡೋ ಅವಕಾಶ ನಮ್ಗೆ ಸಿಗ್ಲಿಲ್ಲ ಅಮ್ಮನಿಗೆ ಬಹಳ ಇಷ್ಟ ರಾಜ್ಕುಮಾರ್ ಸರ್ ಅಂತ ಹೇಳಿದ್ರೆ ಅವರೆಲ್ಲ ಪಿಕ್ಚರ್ಸ್ ಅನ್ನ ಅವ್ರು ನೋಡಿದ್ದಾರೆ ಸೊ ನನ್ನ ಅದೃಷ್ಟ ಇವತ್ತು ನಾನು ನಿಮ್ಮನ್ನ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಅನ್ನ ನೋಡಿದೀನಿ ಸೊ ಕನ್ನಡದ ರತ್ನತ್ರಯರು ಅಂತೀವಿ ಪಂಪ ಪೊನ್ನರ್ ಅನ್ನ ಅಂತೇಳಿ ಸೊ ಡಾಕ್ಟರ್ ರಾಜ್ ಸರ್ ಮನೇಲಿ ಮೂರು ಮುತ್ತುಗಳು ಅಂದ್ರೆ ನೀವು ಮೂರು ಜನ ಶಿವಣ್ಣ ಸರ್ನ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರನ್ನು ಒಂದಿನ ಭೇಟಿ ಮಾಡ್ತೀನಿ ಓಕೆ ಮಗುವಿಗೆ ಹೆಸರು ಇಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಶೌರಿ ಭವಿಕ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒಳ್ಳೆದಾಗಿ ಅಪ್ಪ ಸರ್ ಹೆಸರು ಇತ್ತ ಖುಷಿನ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬೇಟಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಸರ್